ನಮಸ್ಕಾರ, 24x7 ಕರ್ನಾಟಕ ಡಾಟ್ಕಾಮ್ಗೆ ಸ್ವಾಗತ, ಸುಸ್ವಾಗತ. ನಾನು ಪ್ರದೀಪ್. ನಾವು ಬಂದಿರೋಂಥದ್ದು ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ ತಾಲೂಕಿನ ಅರ್ಧನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಭೇಟಿ ಮಾಡಲು ಬನ್ನಿ. ಅವರ ರಾಜಕೀಯ ಚಿಂತನೆ ಕುರಿತು ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಮೇಡಮ್ ನಿಮ್ಮ ಪೂರ್ತಿ ಹೆಸರು? ಮೇಡಮ್ ನನ್ನ ಹೆಸರು ಲೀಲಾಂಬಿಕಾ ಅಂತ. ಮೇಡಮ್ ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದಾರೆ? ಮೇಡಮ್ ಅರ್ಧನಹಳ್ಳಿ ಬಂಡಿಗೆರೆಯಿಂದ ಆಯ್ಕೆ ಆಗಿದ್ದೇನೆ, ಸೆಕೆಂಡ್ ಬ್ಲಾಕ್ ಅಲ್ಲಿ. ಹೇಗೆ ಅನಿಸ್ತಿದೆ ಮೇಡಮ್ ಈ ರಾಜಕೀಯ? ರಾಜಕೀಯ ತುಂಬಾ ಚೆನ್ನಾಗಿ ನಡೀತಾ ಇದೆ, ಪರವಾಗಿಲ್ಲ. ಸರ್ ನಮಸ್ತೆ. ಸರ್ ಸರ್ ನಿಮ್ದು ಪೂರ್ತಿ ಹೆಸರು? ಸರ್ ಕೆ ಗುರುಪ್ಪ ಸ್ವಾಮಿ. ಸರ್ ನಾ ಪುಷ್ಪ ಅರ್ಧನಹಳ್ಳಿ ಚಾಮರಾಜ ತಾಲೂಕು. ಸರ್ ಇದೇ ಮೊದಲನೇ ಬಾರಿಗೆ ಮೇಡಮ್ ಅವರು ಅಧ್ಯಕ್ಷ ಆಗಿದ್ದಾರೆ ಸರ್, ಹೇಗೆ ಅನಿಸ್ತಾ ಇದೆ ಸರ್ ರಾಜಕೀಯ? ರಾಜಕೀಯ ನಮಗೆ ಮೊದಲಿಂದನೂ ಸ್ವಲ್ಪ ಅಭ್ಯಾಸ ಉಂಟು ರಾಜಕೀಯದಲ್ಲಿ. ಅದರಲ್ಲಿ ಏನೋ ಈ ಸಾರಿ ಸ್ವಲ್ಪ ಲೇಡಿಗೆ ಒಂದು ಆಹ್ವಾನ ಇತ್ತು ನಮ್ಮ ಕ್ಯಾಟಗರಿನಲ್ಲಿ. ಆ ಇದರಿಂದ ಅವ್ರಿಗೆ ಎಲೆಕ್ಟ್ ಆಗಿ ಆಯ್ಕೆ ಆದರು. ಒಳ್ಳೆ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ. ಓಕೆ ಸರ್. ಸರ್ ಮೇಡಮ್ ಅವರು ಇದೇ ಮೊದಲನೇ ಬಾರಿ ಗೆದ್ದಿದ್ದಾರೆ ಸರ್, ಗೆದ್ದಂಥ ಸಂದರ್ಭದಲ್ಲಿ ಒಟ್ಟು ಮತ ಅಂತ ಎಷ್ಟು ಬಂದಿತ್ತು ಸರ್ ಅವ್ರಿಗೆ? 500 ಜೊತೆ. ಒಂದು ಎಷ್ಟು ಅಂತರದಿಂದ ಗೆದ್ದಿದ್ದೀರ ಸರ್? ಅಂತರ ಅಂದ್ರೆ ಒಂದು 60% ಆಗಿದೆ. ಓಕೆ ಸರ್. ಒಂದು 60% ಅಂತರದಿಂದ ಗೆದ್ದಿದ್ದೀರ ಸರ್. ಯಾವ ಪಕ್ಷಕ್ಕೆ ಒಂದು ಬೆಂಬಲ ನೀಡ್ತಾ ಇದ್ದೀರ ಸರ್? ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ಗೆ ಒಂದು ಬೆಂಬಲ ನೀಡ್ತಾ ಹೋಗ್ತಾರೆ ಸರ್. ರಾಜಕೀಯ ಒಡನಾಟ ನಿಮ್ಗಾಗ್ಬೋದು, ಒಂದು ಮೇಡಮ್ ಅವ್ರಿಗಾಗ್ಬೋದು, ಎಷ್ಟು ವರ್ಷದಿಂದ ಇರ್ಬೋದು ಸರ್? ಸಾಮಾನ್ಯವಾಗಿ 15-20 ವರ್ಷದಿಂದ. 15-20 ವರ್ಷದಿಂದ ಒಂದು ರಾಜಕೀಯ ಒಡನಾಟ ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಾ. ಮೇಡಮ್ ಈ ರಾಜಕೀಯ ಬಿಟ್ಟು ಯಾವ್ದಾದ್ರು ಒಂದು ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡಿದ್ದೀರಾ? ಗಂಗಾಂಬಿಕಾ ಮಹಿಳಾ ಸ್ವಸಹಾಯ ಸಂಘದಲ್ಲಿ ಫಸ್ಟ್ನೇ ಪ್ರತಿನಿಧಿಯಾಗಿ ಗುರುತಿಸ್ಕೊಂಡಿದ್ದೀನಿ. ಅದನ್ನ ಬಿಟ್ಟರೆ ಅದೊಂದ್ರಲ್ಲೇನೇ ಬೇರೆ ಯಾವ್ದಾದ್ರು ಗುರುತಿಸ್ಕೊಂಡಿದ್ದೀರಾ? ಪ್ರೈವೇಟ್ ಮಾಡ್ತಾ ಇದೀವಿ, ಮನೇಲಿ ಪ್ರೈವೇಟ್ ಒಂದು ಮಾಡ್ತಾ ಇದೀವಿ. ಓಕೆ ಮೇಡಮ್. ಮೇಡಮ್ ನಿಮ್ಮ ವೈಯಕ್ತಿಕ ವೃತ್ತಿ ಏನು ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್ ಆಗಿ ಒಂದು ಜನಸೇವೆ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ ಸರ್. ಈಗ ನಿಮ್ಗೆ 4 ವರ್ಷ ಕಾಲಾವಧಿ ಮುಗಿತಾ ಬರ್ತಾ ಇದೆ ಸರ್. ಈಗ ಈ 4 ವರ್ಷ ಕಾಲಾವಧಿಯಲ್ಲಿ ಯಾವ ರೀತಿ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸಿದ್ದಾರೆ ಸರ್ ನಿಮ್ಮ ಗ್ರಾಮಕ್ಕೆ? ಶೌಚಾಲಯ ಮಾಡಿಸಿದೀವಿ, ಮತ್ತೆ ನಲ್ಲಿ ಕುಡಿಯೋ ನೀರಿಗೆ ತುಂಬಾ ಸಮಸ್ಯೆ ಇತ್ತು, ಕುಡಿಯೋ ನೀರಿನ ಸಮಸ್ಯೆ ಮಾಡಿದೀವಿ. ಆಮೇಲೆ ಬೀದಿಗಳದು ಹೂಳೆತ್ತದು, ಚರಂಡಿ ಹೂಳೆತ್ತದು, ಮತ್ತೆ ಗಾರೆದು ಎಲ್ಲ ಮಾಡಿದೀವಿ. ರೋಡು ಮನೆಗಳಿಲ್ಲದವರಿಗೆ ಗುಡಿಸಲು ರಹಿತ ಮನೆಗಳು ಮಾಡಿದೀವಿ. ನಿನ್ನೆ ತಾನೇ ಆಯ್ತು, ನಿನ್ನೆ ಮೀಟಿಂಗ್ ಅಲ್ಲಿ ಗ್ರಾಮ ಸಭೆಯಲ್ಲಿ ಆಗಿದೆ ಮನೆಗಳು ಮಾಡಿದೀವಿ. ಓಕೆ ಮೇಡಮ್. ಮೇಡಮ್ ನಿಮ್ಗೆ ಈಗ ಇನ್ನೂ 1 ವರ್ಷ ಕಾಲಾವಧಿ ಇದೆ ಮೇಡಮ್. ಈ 1 ವರ್ಷ ಕಾಲದಲ್ಲಿ ಇನ್ನು ಯಾವ ರೀತಿ ಒಂದು ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಮೇಡಮ್? ನಾವು ನಮ್ಮ ಪಂಚಾಯತಿನ ಒಳ್ಳೆ ಮಟ್ಟಕ್ಕೆ, ಒಂದು ಉನ್ನತ ಮಟ್ಟಕ್ಕೆ ಏರಿಸಬೇಕು ಅನ್ಕೊಂಡಿದ್ದೀವಿ. ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅನ್ಕೊಂಡಿದ್ದೀವಿ. ಗ್ರಾಮಾಭಿವೃದ್ಧಿಗಾಗಿ ಸೇವೆ ಸಲ್ಲಿಸಬೇಕು ಅನ್ಕೊಂಡು ಬಡವರುಗಳನ್ನೆಲ್ಲ ಉದ್ಧಾರ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಕಾರ್ಡ್ಗಳನ್ನೆಲ್ಲ ರೆಡಿ ಮಾಡಬೇಕು ಅನ್ಕೊಂಡಿದ್ದೀವಿ. ಮುಖ್ಯವಾಗಿ ಶೌಚಾಲಯ ನಮ್ಮಿಲ್ಲಿ ತುಂಬ ತೊಂದರೆ. ಶೌಚಾಲಯ ಮನೆ ಮಾಡೋದೇ ಕಂಪಲ್ಸರಿ. ಮನೆ ನೀವು ಮನೆ ಕಟ್ಟಿದಂಥ ಶೌಚಾಲಯ ಮಾಡಲೇಬೇಕು, ಮತ್ತು ಶಿಸ್ತು ಪಾಲಿಸಬೇಕು. ಚರಂಡಿಗಳು ಮತ್ತು ಅಕ್ಕಪಕ್ಕ ಎಲ್ಲ ನಮ್ಮ ಮನೆ ಸುತ್ತಮುತ್ತ ವಾತಾವರಣ ಚೆನ್ನಾಗಿರಬೇಕು ಅಂತ ಕೇಳ್ಕೊಂಡು ಎಲ್ಲರಿಗೂ ಹೇಳ್ತಾ ಇದ್ದೀವಿ. ಓಕೆ ಮೇಡಮ್. ಮೇಡಮ್ ಈ ರಾಜಕೀಯಕ್ಕೆ ಯಾರಾದರೂ ನಿಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಗುರುಗಳು ಅಂತ ಯಾರಾದರೂ ಇದ್ದಾರೆ ಮೇಡಮ್? ಅವ್ರ ಹೆಸರು ತಿಳಿಸ್ಕೊಡಿ ಮೇಡಮ್. ಸುಂದರ ರಾಜ್ ಮೇಡಮ್ ಅವ್ರಿಗೆ, ಅವ್ರು ಸುಂದರ ರಾಜ್ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಅವ್ರಿಗೆ ನಮ್ಮ 24x7 ಕರ್ನಾಟಕ ಡಾಟ್ಕಾಮ್ ಮೂಲಕ ನಿಮ್ಮ ಕಡೆಯಿಂದ ಅವ್ರಿಗೆ ಯಾವ ರೀತಿ ಒಂದು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತಾರೆ ಮೇಡಮ್? ಅವರು ರಾಜಕೀಯದಲ್ಲಿ ಸ್ವಲ್ಪ ಎಲ್ಲ ತರ ಗೈಡೆನ್ಸ್ ಎಲ್ಲ ಕೊಡ್ತಾರೆ ನಮಗೆ. ಅದರಿಂದ ಅವ್ರಿಗೆ ನಾವು ಎಲ್ಲದಕ್ಕೂ ಬೆನ್ನೆಲುಬಾಗಿ ಅವರು ಸಹಕಾರ ಕೊಡ್ತಾರೆ. ಗೈಡೆನ್ಸ್ ಚೆನ್ನಾಗಿದೆ ಅವರಿಂದ ನಮಗೆ. ಈ ರೀತಿಯಾದ ಒಂದು ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತಾರೆ ಸರ್. ಇದು ರಾಜಕೀಯಕ್ಕೆ ಮೇಡಮ್ ಅವರೇ ಮೊದಲಿಗರ ಇಲ್ಲ ನಿಮ್ಮ ಮನೆತನದ ಹಿರಿಯರು ಯಾರಾದರೂ ಮೊದಲೇ ಯಾರಾದರೂ ಪ್ರವೇಶ ಮಾಡಿದ್ರೆ ಸರ್? ಇದ್ರು ನಮ್ಮ ಅಣ್ಣ ಇವರಿಗೆ ಭಾವ. ಸ್ವಲ್ಪ ಮಾತಾಡ್ಬಿಡಿ, ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಯಜಮಾನ್ರ ಅಣ್ಣ ಒಬ್ರು ಮೊದಲಿಗೆ ಪ್ರೆಸಿಡೆಂಟ್ ಆಗಿದ್ರು ಆವಾಗ, ಹಳೆ ಅತಿರ ಇದ್ರು. ಇವಾಗ ನಾವೆಲ್ಲ ಭಾಗ ಆಗಿದೀವಿ, ಬೇರೆ ಇದೀವಿ. ಅವ್ರು ಹೋದ ನಂತರ ನಾನೇ ಫಸ್ಟ್. ಒಂದು ರಾಜಕೀಯ ಕುಟುಂಬ, ರಾಜಕೀಯ ಕುಟುಂಬ ಹೇಳ್ಬೋದು. ಮೇಡಮ್ ಈ ರಾಜಕೀಯಕ್ಕೆ ನೀವು ಏನೊಂದು ಉದ್ದೇಶ ಇಟ್ಕೊಂಡು ಪ್ರವೇಶ ಮಾಡಿದ್ದೀರಾ ಮೇಡಮ್? ಜನಸೇವೆ ಮಾಡೋಣ, ಜನಗಳಿಗೆ ಒಳ್ಳೆ ರೀತಿ ತಿಳಿಸೋಣ, ಜನ ಕಾರ್ಯ ಮಾಡೋಣ ಅನ್ಬಿಟ್ಟು ತಿಳಿಸಿದ್ವಿ. ಒಂದು ಜನಸೇವೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಒಂದು ಪ್ರವೇಶ ಮಾಡಿದೀರಾ ಅಂತ ಹೇಳ್ತಾ ಇದ್ರೆ ಮೇಡಮ್. ಓಕೆ ಮೇಡಮ್. ಮೇಡಮ್ ಈ ಈಗ ನಿಮ್ಮ ಗ್ರಾಮ ಪಂಚಾಯತಿಗೆ ಮೇಡಮ್ ಇನ್ನು ನೀವು ಒಂದು ದೊಡ್ಡ ಮಟ್ಟದಲ್ಲಿ ಮೇಡಮ್ MLA MP ಇವರುಗಳ ಕಡೆಯಿಂದ ಒಂದು ದೊಡ್ಡ ಅನುದಾನ ತಂದು ಒಂದು ನಿಮ್ಮ ಗ್ರಾಮಕ್ಕೆ ಏನಾದ್ರು ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಏನಾದ್ರು ಒಂದು ಯೋಜನೆಗಳನ್ನ ಹಾಕೊಂಡಿದ್ದೀವಿ. ಯೋಜನೆಗಳು ಹಾಕೊಂಡಿದ್ದೀವಿ. ಸುವರ್ಣ ಗ್ರಾಮ ಮಾಡಬೇಕು ಅನ್ಕೊಂಡಿದ್ದೀವಿ. ಆದ್ರೆ ಇವಾಗ ಆಲ್ರೆಡಿ ಅರ್ಧನಹಳ್ಳಿ ಆಗಿದೆ, ಬಂಡಿಗೆರೆ ನಡೀತಾ ಇದೆ. ಹೆಚ್ಚು ಹೆಚ್ಚು ಉತ್ತೇಜನ ಕೊಡಬೇಕು, ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸಬೇಕು.
ನಮ್ಮೂರ್ನ ಚೆನ್ನಾಗಿ ಇಂಪ್ರೂವ್ ಮಾಡ್ಬೇಕು ಅಂದ್ಬಿಟ್ಟು ನಮ್ಮ ಮನಸ್ಸಿನಲ್ಲಿ ಇದೆ. ಒಂದು ಅವ್ರ ಕಡೆಯಿಂದ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಉಪಯೋಗಿಸ್ಕೊಂಡು ಮಾಡೋಣ ಅನ್ಕೊಂಡಿದ್ದೀವಿ. ಓಕೆ ಮೇಡಮ್. ಮೇಡಮ್, ನಿಮ್ಗೆ ಏನಾದ್ರು ಒಂದು ಅವಕಾಶ ಏನಾದ್ರು ಸಿಕ್ಕಿದ್ರೆ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬಿಟ್ಟು ಮೇಡಮ್, ಒಂದು ತಾಲೂಕ್ ಪಂಚಾಯತಿ ಆಗ್ಬೋದು, ಒಂದು ಜಿಲ್ಲಾ ಪಂಚಾಯತಿ ಆಗ್ಬೋದು, ಕಾಂಪೀಟ್ ಮಾಡಬೇಕು ಅಂತ ಏನಾದ್ರು ಆಸೆ ಆಕಾಂಕ್ಷೆಗಳೇನಾದ್ರು ಆಸೆ ಆಕಾಂಕ್ಷೆಗಳಿದ್ರೆ ಆಗ್ತಿದೆ, ಆದ್ರೆ ಬಟ್ ನಾವ್ ಅದೃಷ್ಟ ಆದ್ರೆ ಆಗ್ತಿವಿ. ತಾಲೂಕ ಇಲ್ಲ ಜಿಲ್ಲೆಗ ಬಂದಾಗ ಅದು ನಮ್ಮ ಇವಾಗ ಇವಾಗ ಬಂತು ನಮ್ ಕ್ಯಾಟಗರಿಗೆ, ತಡ ನಾವು ನಿಲ್ಲೋಣ, ನಮ್ಮ ಮೊದ್ಲಿಲ್ಲ ನಮ್ಮ ದೊಡ್ಡಪ್ಪ ಅವ್ರು ಆಗಿದ್ರು, ನಾವು ನಿಲ್ಲೋಣ ಅಂತ ಆಸೆ ಆಯ್ತು. ಏನೋ ಮೆಂಬರ್ ಆದ್ವಿ, ನೆಕ್ಸ್ಟ್ ಅಧ್ಯಕ್ಷರಾದ್ವಿ, ನೆಕ್ಸ್ಟ್ ತಾಲೂಕ ಪಂಚಾಯತಿಗೆ ಆಗೋಣ ಅಂತ ಆಸೆ ಇದೆ. ನಮ್ ಕ್ಯಾಟಗರಿ ಬಂದ್ರೆ ಹಾಗೆ ಆಗ್ತಿವಿ. ಒಂದು ಕ್ಯಾಟಗರಿ ಬಂದ್ರೆ ಒಂದು ಒಂದು ಅದಕ್ಕೂ ಒಂದು ಕಾಂಪೀಟ್ ಮಾಡ್ತೀನಿ ಅಂತ ಒಂದು ಆಸೆ ಇಟ್ಕೊಂಡಿದ್ರೆ. ಓಕೆ ಮೇಡಮ್. ಮೇಡಮ್, ಈ ನಿಮ್ಗೆ ಒಂದು ಈ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೇಡಮ್, ನಿಮ್ಮನ್ನ ಬಿಟ್ಟು ಇನ್ನು ಉಳಿದ ಸದಸ್ಯರುಗಳಿಗೆ ಮೇಡಮ್ ನಿಮ್ ಕಡೆಯಿಂದ ಯಾವ ರೀತಿ ಒಂದು ಸಂದೇಶವನ್ನು ಹೇಳಕ್ ಇಷ್ಟಪಡ್ತೀರ ಮೇಡಮ್? ಅದೇ, ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಬರ್ತಾರೆ ಪ್ರತಿ ದಿನ, ಅವ್ರಗಳಿಗೆಲ್ಲ ನಮ್ಮ ನಮ್ಮ ಸಮುದಾಯ, ನಮ್ಮ ಊರು, ನಮ್ಮ ಶಾಲೆ, ಶಾಲೆ ಮಕ್ಕಳುಗಳಿಗೆ ಅತ್ಯಾಚಾರ ಆಗೋದು ಅದೆಲ್ಲ ಸ್ವಲ್ಪ ಅಕ್ಕಪಕ್ಕದವರು ನೀವು ಸ್ವಲ್ಪ ಬುದ್ಧಿ ಹೇಳಿ, ಶಾಲೆಗಳಿಗೆ ಮಕ್ಕಳನ್ನ ಶಿಸ್ತಾಗಿ ಕಳಿಸೋಕೆ ಇದು ಮಾಡಿ, ಊಟ ತಿಂಡಿ ಶಾಲೆಯಲ್ಲೇ ಕೊಡ್ತಾ ಇರುವಾಗ ನೀವೇ ಪ್ರೈವೇಟ್ಗೆ ಸ್ಕೂಲ್ಗಳಿಗಾಗ್ತೀರ, ನಮ್ಮ ಪಂಚಾಯತಿಂದ ಅನುಕೂಲಗಳಿವೆ, ಬೈಸ್ಕಲ್ ಎಲ್ಲ ಕೊಡ್ತಾರೆ, ಅದೆಲ್ಲ ಉಪಯೋಗಿಸ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ತರ ರೀತಿಯಲ್ಲಿ ಬುದ್ಧಿ ಕಲಿಸ್ಕೊಳ್ಳಿ ಅಂತ ಎಲ್ಲ ಹೇಳ್ತೀವಿ. ಈ ರೀತಿಯ ಒಂದು ಸಂದೇಶವನ್ನೇ ಹೇಳಕ್ ಇಷ್ಟಪಡ್ತೀರ ಸರ್. ಈಗ ನಿಮ್ಗೆ ಕಡೆಯದಾಗ ಒಂದು ಪ್ರಶ್ನೆ ಸರ್, ನೀವು ಮೇಡಮ್ ಅವರು ಈ ಸ್ಥಾನಕ್ಕೆ ಬರಲು ಸರ್ ನಿಮ್ಮ ಗ್ರಾಮದ ಜನತೆನೇ ಕಾರಣ ಸರ್. ಆ ಗ್ರಾಮದ ಜನತೆಗೆ ನಮ್ಮ 24x7 ಕರ್ನಾಟಕ.com ಮೂಲಕ ಯಾವ ರೀತಿ ಒಂದು ಕೃತಜ್ಞತೆಗಳನ್ನ ಹೇಳಕ್ ಇಷ್ಟಪಡ್ತೀರ ಸರ್? ಎಲ್ಲ ರೀತಿಯಲ್ಲೂ ನಾವು ಅವ್ರಿಗೆ ಬಹಳ ಕೃತಜ್ಞತೆ ಹೇಳಲೇಬೇಕು, ಯಾಕೆಂದ್ರೆ ಅವರು ನಮಗೆ ಒಂದು ರೀತಿ ಬಲಭುಜ ಅಂತ ಹೇಳ್ತಾರೆ ನೋಡಿ. ಆ ಒಂದು ಇದರಲ್ಲಿ ಎಲ್ಲ ತರದಲ್ಲ ನಮಗೆ ಒಂದು ಸಹಾಯಕರಾಗಿ ಕೆಲಸ ಮಾಡ್ಕೊಂಡಿದ್ದಾರೆ. ಮತ್ತೆ ಮೇನ್ ಆಗಿ ಏನು ಅಂದ್ರೆ ನಮ್ಗೆ ನಮ್ಮ ಗ್ರಾಮದ ಒಂದು ಜನಪ್ರತಿನಿಧಿಗಳೇ ಮುಖ್ಯ ಕಾರಣ ಅಂತ ನಾವು ಅವ್ರಿಗೆ ಈ ರೀತಿಯಾದ ಒಂದು ಧನ್ಯವಾದವನ್ನ ಹೇಳಕ್ ಇಷ್ಟಪಡ್ತೇವೆ. ನೋಡಿದ್ರಲ್ಲ ವೀಕ್ಷಕರೇ, ಒಬ್ರು ಮಹಿಳೆ ವ್ಯಕ್ತಿಯಾಗಿ ಒಬ್ರು ಅಧ್ಯಕ್ಷರಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಿದರೆ, ಒಂದು ಗ್ರಾಮಕ್ಕೆ ಒಂದು ಸ್ವಚ್ಛತೆ ಗ್ರಾಮವನ್ನು ಮಾಡಬೇಕು ಅಂತ ಅನ್ಕೊಂಡಿದ್ರೆ, ಇವ್ರ ರಾಜಕೀಯ ಜೀವನ ಇದೇ ರೀತಿ ಸಾಗಲಿ ಅಂತ ಇನ್ನೊಂದು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.